दिवंगत डी देवराजु अरसरवरा 108ने जन्म दिनाचरणेयन्नु संभ्रम सड़गरदिंद तुमकूरिनल्लि आचरिसलायितु। तुमकूरिन लाइब्ररी सभांगणदल्लि जिल्लाडळित हिंदुळिद वर्गगळ इलाखे वतियिंद हम्मिकोंडिद्द देवराजरसु जयंती दिनाचरणेयन्नु तुमकूरु जिल्ला उस्तुवारी डॉक्टर जि परमेश्वर अवरु उद्घाटिसिदरु। जय भारत जननीय तनु जाते, जय हे कर्नाटक माते, जय सुंदर नदी वन गण नाडे, जय हे रस ऋषि गण पीडे, भूदेवी मुकुट नव मणि। निट्रेली इट्टिदे, आ निट्रेली सिद्धगंगा शाले स्वामीजी अवरु आ कालक्के शाले माडिदरु। आ शाले नल्ली ಒಬ್ಬ ವಿದ್ಯಾರ್ಥಿ ಓದ್ತಾನೆ, ಬಡವ ಬಡ ಕುಟುಂಬದಿಂದ ಬಂದಂತ ಒಬ್ಬ ವಿದ್ಯಾರ್ಥಿ. ಆದ್ರೆ ಇವತ್ತು ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಅನೇಕ ದೃಷ್ಟಿಯಿಂದ ಅಡಿಪಾಯ ಹಾಕಿ ಹೋಗಿದ್ದಾರೆ ಅಂದ್ರೆ ಸಾಮಾಜಿಕ ನ್ಯಾಯಕ್ಕೆ ಅಡಿಪಾಯ ಹಾಕಿ ಹೋಗಿದ್ದಾರೆ. ಇದನ್ನ ನಾವು ಸ್ಮರಿಸಿಕೊಳ್ಬೇಕಾಗ್ತದೆ. ಆದ್ರಿಂದ ಇವತ್ತು ಕರ್ನಾಟಕ ಸರ್ಕಾರ ಅವರ ಈ ಜನ್ಮ ದಿನಾಚರಣೆಯನ್ನ ಜಯಂತಿಯನ್ನ ಆಚರಣೆ ಮಾಡೋದರ ಮೂಲಕ ಅವರನ್ನ ಬರಿ ನೆನಪಿಸಿಕೊಳ್ಳೋದಷ್ಟೇ ಅಲ್ಲ, ಅವರ ಮಾಡಿದಂತ ಕಾರ್ಯಗಳನ್ನ ಕೆಲಸಗಳನ್ನ ಯುವ ಪೀಳಿಗೆಗೆ ಹೇಳಬೇಕಲ್ಲ, ಯುವ ಪೀಳಿಗೆ ಗೊತ್ತಾಗಬೇಕಲ್ಲ ಯಾರು ಮಾಡಿದ್ರು ಅಂತ ಹೇಳಿ ಗೊತ್ತಾಗಬೇಕಲ್ಲ. ಅದಕ್ಕಾಗಿ ಈ ಜನ್ಮ ದಿನಾಚರಣೆ ಮಾಡುವಂತ ಉದ್ದೇಶ ಬಹುಶಃ ದೇವರಾಜ ಅವರ ಪರಿಚಯ ಜೊತೆಗೆ ಅವರು ಮಾಡಿದಂತ ಕೆಲಸಗಳನ್ನು ನೆನಪಿಸಿಕೊಳ್ಳಬೇಕು ಅಂತ ಹೇಳಿ ಈ ಒಂದು ಜನ್ಮ ದಿನಾಚರಣೆಯನ್ನು ಸರ್ಕಾರ ಅಂದುಕೊಂಡಿದೆ. ಈ ದೃಷ್ಟಿಯಲ್ಲಿ ನಾನು ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ನಾವೆಲ್ಲರೂ ನಿಲ್ಲಬೇಕಾಗ್ತದೆ, ಸಮಾಜ ನಿಲ್ಲಬೇಕಾಗುತ್ತೆ. ಸ್ವತಂತ್ರ ಯಾತಕ್ಕೋಸ್ಕರ ಬಂದಿದೆ, ಸ್ವತಂತ್ರವನ್ನ ಹೋರಾಟ ಮಾಡಿ ಕೋಟ್ಯಾಂತರ ಜನ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿ ನಮ್ಮೆಲ್ಲರಿಗೂ ಬ್ರಿಟಿಷರಿಂದ ಓಡಿಸಿ ಸ್ವತಂತ್ರ ತಂದು ಕೊಟ್ಟೋಗಿದ್ದಾರಲ್ಲ, ಯಾರಿಗೋಸ್ಕರ? ಯಾರೋ 100 ಜನ ಯಾರೋ ಉಳ್ಳವರಿಗೋಸ್ಕರ ಸ್ವತಂತ್ರ ತಂದು ಕೊಟ್ಟಿಲ್ಲ. ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಆ ಸ್ವತಂತ್ರದ ಫಲ ಸಿಗಬೇಕು ಅಂತ ಹೇಳಿ ತಂದು ಕೊಟ್ಟು ಹೋಗಿದ್ದಾರೆ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಒಂದಿಷ್ಟು ಚಿಂತನೆಯನ್ನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ 1 ಎಕರೆ 2 ಎಕರೆ 5 ಎಕರೆ 4 ಎಕರೆ 38 ಗುಂಟೆಯ ಒಳಗೆ ಅವರಿಗೆ ಕೊಡಬಹುದು ಅಂತ ಹೇಳಿ ಕಾನೂನನ್ನು ತಂದು ಇವತ್ತು ಅನೇಕ ಜನರಿಗೆ ಕಾನೂನು ಸಿಕ್ಕಿದೆ. ಆದರೆ ಯಾರು ಅದರ ಫಲ ಪಡ್ಕೊಂಡ್ರು? ದೇವರಾಜ ಅರಸು ಅವರ ಫಲ ಪಡ್ಕೊಂಡ್ರು. ದುರ್ದೈವ, ಅವರೇ ದೇವರಾಜ ಅರಸು ವಿರುದ್ಧ ಆದರು, ಅವರೇ ದೇವರಾಜ ಅರಸು ವಿರುದ್ಧ ಆದರು, ಇವತ್ತು ಅವರೇ ಸಂಘರ್ಷಕ್ಕೆ ಹಿಡಿದಿದ್ದಾರೆ. ಇದು ನಾವು ನೋಡ್ತಕ್ಕಂಥ ವಿಪರ್ಯಾಸ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅವರ ಆಡಳಿತ ಆಗಿತ್ತು ಅಂದರೆ ಶಾಲೆಯಲ್ಲಿ ಯಾರಾದರೂ ಬಂದು ಶಾಲೆಯಲ್ಲಿ ಉಪಾಧ್ಯಾಯರಿಲ್ಲ ಅಂತ ಹೇಳ್ತಾರೆ. ಇಡೀ ರಾಜ್ಯದಲ್ಲಿ ಎಷ್ಟು ಜನ ಶಾಲೆಗಳಲ್ಲಿ ಉಪಾಧ್ಯಾಯರಿಲ್ಲ ಅನ್ನೋದನ್ನ ಲೆಕ್ಕ ತರಿಸಿ. ಇವತ್ತಿನ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ದಾರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರ ಹುದ್ದೆಗಳನ್ನ ಮೇಷ್ಟ್ರುಗಳ ಹುದ್ದೆಗಳನ್ನು ತುಂಬುತ್ತಾರೆ. ಅದು ಆಡಳಿತ. ಆಡಳಿತ ಅನ್ನೋದನ್ನ ಅವರು ತೋರಿಸಿಕೊಟ್ಟು ಹೋಗಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ತುಮಕೂರು ಸಂಸದ ಜಿಎಸ್ ಬಸವರಾಜು, ತುಮಕೂರು ಮಹಾನಗರ ಪಾಲಿಕೆ ಮೇಯರ್ ಜಿಲ್ಲಾಧಿಕಾರಿ ಶ್ರೀನಿವಾಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಾಹಪುರ್ವಾಡ್, ಮಹಾನಗರ ಪಾಲಿಕೆ ಆಯುಕ್ತ ಅಶ್ವಿಜಾ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು.